ಪ್ರಭಾವಿ ರಾಜಕಾರಣಿಯ ಅಳಿಯನಿಂದ ದಲಿತರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಯಾರ ಅಳಿಯ, ಯಾವ ರಾಜಕಾರಣಿ, ಯಾಕೆ ಈ ದೌರ್ಜನ್ಯ, ಎಲ್ಲಿ ನಡೆದಿರೋ ಘಟನೆ ವಿವರವಾಗಿ ನೋಡ್ತಾ ಹೋಗೋಣ. ಬಿಬಿಎಂಪಿಯಲ್ಲಿ ಸಂಸದ ಬಚ್ಚೇಗೌಡ ಅಳಿಯನ ಅಂಧ ದರ್ಬಾರ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಹಣಕಾಸು ವಿಭಾಗದ ವಿಶೇಷ ಆಯುಕ್ತ ಜಯರಾಮ್ ರಾಯ್ಪುರ. ಬಿಬಿಎಂಪಿ ಔಷಧಿ ಸಿಂಪಡಿಸುವ ಸಿಬ್ಬಂದಿ ಮೇಲೆ ದೌರ್ಜನ್ಯ ಎಸಗಲಾಗಿದೆ ಅನ್ನೋ ಆರೋಪ ದೊಡ್ಡದಾಗಿ ಕೇಳಿಬರ್ತಾ ಇದೆ. ಬಾಕಿ ಬಿಲ್ ಕೇಳೋಕೆ ಹೋದ್ರೆ ಕಚೇರಿಯಿಂದ ಜಯರಾಮ್ ಹೊರ ಹಾಕಿದ್ದಾನೆ. ಮಾರ್ಷಲ್ನ ಕಳುಹಿಸಿ ಕಾರ್ಮಿಕರನ್ನ ಜಯರಾಮ್ ಹೊರ ಹಾಕಿದ್ದಾರೆ ಅನ್ನೋ ಆರೋಪ, ಗುರುತರ ಆರೋಪ ಕೇಳಿಬರ್ತಾ ಇದೆ. ಬಿಬಿಎಂಪಿ ಸೊಳ್ಳೆ ಔಷಧಿ ಸಿಂಪಡಿಸುವ ಕಾರ್ಮಿಕರಿಂದ ಬಿಲ್ಗಾಗಿ ಆಗ್ರಹ ಮಾಡಲಾಗ್ತಾ ಇದೆ. ಜಯರಾಮ್ ರಾಯ್ಪುರ ವಿರುದ್ಧ ಜಾತಿ ನಿಂದನೆ ಆರೋಪ ಈಗ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಹಲಸೂರು ಗೇಟ್ ಠಾಣೆಗೆ ಕಾರ್ಮಿಕರು ದೂರನ್ನು ಕೊಟ್ಟಿದ್ದಾರೆ. ಜಯರಾಮ್ ವಿರುದ್ಧ ದಾಖಲಾಗಿದೆ ಜಾತಿ ನಿಂದನೆಯ ದೂರು. ಅದಕ್ಕೆ ಅನಂತರ ಟೆಂಡರ್ ಮಾಡಿದ್ಮೇಲೆ ನಾವು ಪೇಮೆಂಟ್ ಎಲ್ಲ ಮಾಡ್ತೀವಿ ನಾವು ಹೇಳ್ತೇವೆ. ಅವರು ಇಲ್ಲ ಎಲ್ಲ ನಮ್ದೇನು ಹಳೆ ಬಿಲ್ಲಿದೆ ಕೊಡಿ ಹಂಗೆ ಹಂಗೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವ್ರೇನು ಮಾಡಿದ್ದಾರೆ, ಲೀಡರ್ ಬಂದಿದ್ದ ನಾನು, ಅವನೇ ಮೇನ್ ಫೆಲೋ. ಅವನು ಹೋಗ್ಬಿಟ್ಟು ಅದಕ್ಕೆ ನಾಲ್ಕು ಕಡೆ ಟೆಂಡರ್ ಮಾಡಿಬಿಡಿ ಅಂತ ಸ್ಟೇ ತೊಗೊಂಡಂಗೆ. ನಾನು ಹೇಳಿದ್ರು ನೀನು ವಿಡ್ರಾ ಮಾಡ್ಕೊಂಬಿಡು ಆಯ್ತಾ. ಟೆಂಡರ್ ಮಾಡೋದಕ್ಕೆ ಯಾಕೆ ನೀನು ಅಬ್ಜೆಕ್ಷನ್ ಮಾಡ್ತೀನಿ? 2 ಪಡಿದ್ರೆ ಮಾಡೋಣ, ಅದಕ್ಕೆ ಯಾವ ದೊಡ್ಡ ವಿಚಾರ? ಅವೆಲ್ಲ ದೊಡ್ಡ ವಿಚಾರಗಳಲ್ಲ. ನಾನು ದೊಡ್ಡ ವಿಚಾರ ಏನು ಅಂದರೆ, ಟೆಂಡರ್ ಆಗಿ ಟೆಂಡರ್ ಪ್ರಕಾರ ಯಾರು ಕೊಡಬೇಕು ಅವ್ರು ಕೊಡಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಎಲ್ಲ ಕೊಡಿ ಕೊಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವನೇ ಮೇನ್ ಲೀಡರ್ ಅವನು. ಅಲ್ಲ, ನಾನು ಹೇಳೋದ್ರೆ ತಪ್ಪಿದ್ಯಾ? ಅಲ್ಲ, ಅದಕ್ಕೆ ಅವ್ರು ಹೋಗ್ಬಿಟ್ಟು ಇಲ್ಲ ನಿಮ್ಮ ಮೇಲೆ ನಾವು ಏನಾದ್ರು ಎಸ್ ಸಿ ಎಸ್ ಟಿ ದೌರ್ಜನ್ಯ ಕೇಸ್ ಆಗ್ತದೆ, ನಾನು ಹಾಕಿ ಅಂತ ಹೇಳಿದೆ. ಇಲ್ಲ, ಮತ್ತೆ ಇಲ್ಲಿ ಬಂದು ಯಾರು ಕಿರ್ಚಾಡಂಗಿಲ್ಲ ಅಲ್ವಪ್ಪ. ಇಲ್ಲಿ ಬಂದ್ಬಿಟ್ಟು ಆಯ್ತು, ಅವ್ರಿಗೆ ಬಂದಿದ್ದಾರೆ, ಅವ್ರು ಏನು ಅಂತ ಹೇಳಿದೆ, ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ. ಇದಾದ್ಮೇಲೆ ಅವ್ರು ಹೊರಡ್ಬೇಕು. ಅವ್ರು ಇಲ್ಲ ನಾನು ಕಿರ್ಚಾಡ್ತೀನಿ ಅಂತ ಹೇಳಿದ್ರೆ ನಾನು ಎಷ್ಟೊಂದು ಕೂತ್ಕೊಳ್ಳೋಕ್ಕಾಗತ್ತಿಲ್ಲ. ಆ ರೀತಿ ಅವ್ರನ್ನ ಮಾರ್ಷಲ್ ಅವ್ರನ್ನ ಹೊರಡೆ ಹಾಕಿದ್ರೆ ತಪ್ಪೇನಿದೆ ಅದರಲ್ಲಿ? ಯಾಕೆ ಹಾಕೊಳ್ಳಿ? ಮತ್ತು ಒಂದು ಸಿಸ್ಟಮ್ ಎಲ್ಲದಕ್ಕೂ ಕೂಡ ಏನೇ ಖರ್ಚು ಮಾಡಬೇಕಾದ್ರು ಈಗ ನಾಳೆ ಸರ್ ನೀವೇ ಅಬ್ಜೆಕ್ಷನ್ ಮಾಡ್ಬೋದು. ಟೆಂಡರ್ ಮಾಡಿದೆ ಏನು ಈ ರೀತಿ ನೀವು ಅವ್ರಿಗೆ ಏನು ಒಂದಷ್ಟು ವರ್ಕೌಟ್ ಕೊಟ್ಟಿರಿ ಅಂತ ನೀವೇ ಅಬ್ಜೆಕ್ಟ್ ಮಾಡ್ಬೋದು. ಮೀಡಿಯಾದ ಅಬ್ಜೆಕ್ಷನ್ ಜನ ಪೀಪಲ್ ಎಟ್ ಲಾರ್ಜ್ ಸರ್, ನಾವು ಪೌರಕಾರ್ಮಿಕ ಅವಲಂಬಿತರ ಒಕ್ಕೂಟದ ಸಂಘದಿಂದ ನಾವು ದಲಿತರು ಪೌರಕಾರ್ಮಿಕ ಅವಲಂಬಿತರು. ನಾವು ಸುಮಾರು 3-4 ವರ್ಷಗಳಿಂದ ಸೊಳ್ಳೆ ನಿಯಂತ್ರಣ ಔಷಧಿ ಕೆಲಸ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಇಟ್ಕೊಂಡು ಬರ್ತಾ ಇದ್ದೇವೆ. ಕೋವಿಡ್ ಟೈಮಲ್ಲಿ ನಾವು ಪ್ರಾಣ ಕೈಯಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಆವಾಗಲೂ ಒಂದು 30% ಕಟ್ ಮಾಡಿದ್ದಾರೆ, ಬಿಟ್ಬಿಟ್ವಿ. ಇವಾಗ 12 ತಿಂಗಳಿಂದ ಸೌತಲ್ಲಿ 12 ತಿಂಗಳು ಕೊಟ್ಟಿಲ್ಲ, ದಾಸರಹಳ್ಳಿ ವಲಯಕ್ಕೆ 14 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಯಾಕೆ ಅಂತ ಕೇಳಿದರೆ ಜುಲೈಯಲ್ಲಿ ಟೆಂಡರ್ ಕರೆದಿದ್ದಾರೆ ಸೊಳ್ಳೆ ನಿಯಂತ್ರಣ ಸಂಬಂಧಪಟ್ಟಿದ್ದು 198 ವಾರ್ಡ್ಗಳಿಗೆ. ನಾವೇನು ಕೇಳಿದ್ವಿ ಸರ್, 198 ವಾರ್ಡ್ ಕರಿಬೇಡಿ, ಸರ್ಕಾರ ಆದೇಶ 243 ವಾರ್ಡ್ಗಳಾಗಿದೆ, ದಯವಿಟ್ಟು 243 ವಾರ್ಡ್ ಕರ್ಕೊಳ್ಳಿ, ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಅವ್ರು 198 ನೋಡಿ, ಆ ಸಮಯದಲ್ಲಿ ಆ್ಯಕ್ಚುಲಿ ನಾನು ಇರಲಿಲ್ಲ, ನಾನು ಸ್ಟೇಷನ್ಗೆ ಹೋದಾಗ ಗೊತ್ತಾಗಿದ್ದ ವಿಚಾರ ಇದು. ಆ್ಯಕ್ಚುಲಿ ಎಸ್ ಸಿ ಎಸ್ ಟಿ ಪ್ರಿವೆನ್ಷನ್ ಆಫ್ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಆ್ಯಕ್ಟಲ್ಲಿ ಹೋದಾಗ Section 3(2)(ZC)ಯಲ್ಲಿ ಬರುತ್ತೆ ಇದು. ಏನಂದರೆ ಒಬ್ಬರನ್ನ ಸೋಷಿಯೋ ಎಕನಾಮಿಕಲಿ ಬಾಯ್ಕಾಟ್ ಮಾಡೋದು, ಅಂದರೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ನ ತಡೆಯೋದು. ಅಂದರೆ ಇವರು 14 ತಿಂಗಳು ನಮಗೆ ಬಿಲ್ ಕೊಟ್ಟಿಲ್ಲ ಅಂದರೆ ಅದು ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ನ ತಡೆದಂಗೆ ಆಗುತ್ತೆ. ಸೊ ಸೋಷಿಯಲಿನೂ ನಮಗೆ ಇವಾಗ ಅವರು ಮಾನಸಿಕವಾಗಿ ಹಾಗೆ ದೈವಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಯಾಕಂದರೆ ಒಳಗಡೆಯಿಂದ ಹೊರಗಡೆ ದಬ್ಬಿದ್ದಾರೆ, ಮಾರ್ಷಲ್ಗಳನ್ನು ಸಹ ಕರೆಸಿ ಅವರು ದಬ್ಬಿದ್ದಾರೆ, ಆ ವಿಡಿಯೋ ಸಹ ಇದೆ, ಆ ಬೈಟ್ಸ್ ಬೇಕಾದ್ರೆ ನಾವು ನಿಮ್ಗೆ ಕೊಡ್ತೀವಿ. ಸೊ ಈ ಸೆಕ್ಷನ್ ಅಂಡ್ರೆ ನಾವು ಕೇಳಿದ್ದೀವಿ, ಅವರು ಅಧಿಕಾರಿಗಳು ಠಾಣೆಯಲ್ಲಿ ಹೇಳಿದ್ದಾರೆ, ನಾವು ಅವ್ರ ಹತ್ರ ಮಾತಾಡ್ತೀವಿ, ಎ ಸಿ ಪಿ ಅವ್ರ ಹತ್ರ ಮಾತಾಡಿ ತದನಂತರ ನಾವು ಏನು ಮುಂದಿನ ಕ್ರಮ ಇದೆ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಓಕೆ, ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲ್ಲಾಂಡಹಳ್ಳಿ ಶಶಿಧರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಶಶಿ, ಬಿಬಿಎಂಪಿಯಲ್ಲಿ ಬಚ್ಚೇಗೌಡರ ಅಳಿಯನ ಅಂಧ ದರ್ಬಾರ್ ಅನ್ನುವ ಆರೋಪ ಈಗ ಕೇಳಿಬರ್ತಾ ಇದೆ. ಮಾರ್ಷಲ್ನ ಕರೆಸಿ ಅಲ್ಲಿ ಈ ರೀತಿಯಾದಂಥ ದೌರ್ಜನ್ಯ ಮಾಡೋ ಅಗತ್ಯ ಏನಿತ್ತು ಅನ್ನೋದು ಸದ್ಯದ ಪ್ರಶ್ನೆ. ಎಸ್, ಕುಡಿ ಗೋಹೆಟ್.
ರಾಘವಸೂರ್ಯ, ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಯಾವುದೇ ಅನುದಾನ ಬಿಡುಗಡೆ ಆಗ್ಬೇಕಾದ್ರೂ ಕೂಡ ಬಿಲ್ಗಳು ಕ್ಲಿಯರ್ ಆಗ್ಬೇಕಾದ್ರೂ 40% ನಷ್ಟು ಆ ಲಂಚ ಕೊಡಲೇಬೇಕು ಅನ್ನೋಂತ ಗಂಭೀರ ಆರೋಪ ಜೀವಂತವಾಗಿದೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ ಅಂತಾನು ಕೂಡ ಹೇಳ್ಬೋದು. ಕಳೆದ 2 ವರ್ಷದಲ್ಲೂ ಕೂಡ 198 ವಾರ್ಡ್ಗಳಲ್ಲಿ ಆ ಕೊರೋನಾ ಸಂದರ್ಭದಲ್ಲಿ ಸೊಳ್ಳೆ ನಿಯಂತ್ರಣಕ್ಕೆ ಅಂತ ಹೇಳ್ಬಿಟ್ಟು ಔಷಧಿಯನ್ನ ಹೊಡೆದಿದ್ರೆ ಆ ಔಷಧಿಯನ್ನ ಹೊಡೆದಿದ್ದು ಆ ಬೆಂಗಳೂರಿನಲ್ಲಿ ಚಿಕನ್ ಗುನ್ಯ ಮತ್ತೆ ಡೆಂಗ್ಯೂ ಪ್ರಕರಣಗಳು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು. ಹಾಗಾಗಿ ಪ್ರತಿಯೊಂದು ವಾರ್ಡ್ ಅಲ್ಲೂ ಕೂಡ ಔಷಧಿ ಸಿಂಪಡಣೆ ಮಾಡೋದಕ್ಕೆ ಬಿಬಿಎಂಪಿ ಅನುಮತಿಯನ್ನು ಕೊಟ್ಟಿರ್ತಾರೆ. ಆ ಅನುಮತಿ ಕೊಟ್ಟ ನಂತರ ಗ್ಯಾಂಗ್ ಮ್ಯಾನ್ಗಳು ಮತ್ತು ಪೌರ ಕಾರ್ಮಿಕರ ಮುಖಂಡರು ಆ ವಾರ್ಡ್ ಮಟ್ಟದಲ್ಲಿ ಔಷಧಿಯನ್ನು ಸಿಂಪಡಣೆ ಮಾಡ್ತಾರೆ. ಆದ್ರೆ 1 ವರ್ಷ ಅವಧಿ ಮುಗಿದ್ರು ಕೂಡ ಇದುವರೆಗೂ ಕೂಡ ಬಿಲ್ ಕ್ಲಿಯರ್ ಮಾಡಿಲ್ಲ. ಆ ಬಿಲ್ ಕ್ಲಿಯರ್ ಮಾಡದೇನೆ ಮತ್ತೆ ಇನ್ನೊಂದು ಬಾರಿ 198 ವಾರ್ಡ್ಗೆ ಮತ್ತೊಂದು ಟೆಂಡರ್ ಅನ್ನ ಕರೆಯೋದಕ್ಕೆ ಮುಂದಾಗಿದ್ರು. ಆದ್ರೆ ಈಗ ಡಿಲಿಮಿಟೇಷನ್ ಆಗಿ 198 ವಾರ್ಡ್ ಇದ್ದಿದ್ದು ಈಗ 243 ವಾರ್ಡ್ ಆಗಿದೆ. ಹಾಗಾಗಿ 243 ವಾರ್ಡ್ಗೆ ನೀವು ಯಾಕೆ ಟೆಂಡರ್ ಅನ್ನ ಕರೀಬಾರ್ದು, 198 ವಾರ್ಡ್ಗೆ ಯಾಕೆ ಮತ್ತೆ ಕರೆದಿದ್ರೆ ನಮ್ದು ಹಳೆ ಬಿಲ್ ಕೂಡ ಇನ್ನು ಕ್ಲಿಯರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವರ ಬೇಡಿಕೆ ಆಗಿದೆ. ಹಾಗಾಗಿ ಈ ಒಂದು ಎಲ್ಲ ಪ್ರಕರಣ ಕೂಡ ಈಗಾಗಲೇ ಹೈಕೋರ್ಟ್ ಮಟ್ಟದಲ್ಲಿದ್ದು 243ಗೆ ನೀವು ಇದನ್ನ ಕರಿಬೇಕು, ಟೆಂಡರ್ ನ ಕರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಸ್ಟೇ ಆರ್ಡರ್ ಇದೆ. ಇಂಥ ಸಂದರ್ಭದಲ್ಲಿ ನೀವು ಸ್ಟೇ ವಾಪಸ್ ತಗೊಳ್ಳಿ, ನಾವು ಬಿಲ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನೇರವಾಗಿ ಲಂಚವನ್ನ ಕೇಳದೆ ಜಯರಾಮ್ ರಾಯ್ಪುರ್ ಅವರು ಬಿಬಿಎಂಪಿ ಹಣಕಾಸು ವಿಭಾಗದ ವಿಶೇಷ ಆಯುಕ್ತರಾಗಿದ್ದಾರೆ. ಆ ನಮ್ಮ ಬಾಕಿ ಮೊತ್ತವನ್ನ ಕೇಳಕ್ಕೆ ಹೋದಾಗ ಅಲ್ಲಿದ್ದಂತ ಮಾರ್ಷಲ್ಗಳನ್ನ ಕರೆಸಿ ಅಲ್ಲಿ ದೌರ್ಜನ್ಯವೆಸಗಿ ಇವರನ್ನ ಆಚೆ ಕಳಿಸಿದ್ದಾರೆ. ಹಾಗಾಗಿ ನಮಗೆ ಮಾನಸಿಕ ಮತ್ತೆ ದೈಹಿಕವಾಗಿ ಅಲ್ಲೇ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ದೂರದಾರರು ಗಂಭೀರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಅಲ್ಲಿ ಕೇಳಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಕಾರನ್ನ ಬಿಟ್ಟು ಹಿಂಬಾಗ್ಲಿಂದ ಜಯರಾಮ್ ರಾಯ್ಪುರ್ ಅವರು ಕೂಡ ಓಡೋಗಿರುವಂತ ದೃಶ್ಯಗಳು ಕೂಡ ನೇರವಾಗಿ ಕಂಡು ಬರ್ತಿದೆ. ಆದ್ರೆ ಪ್ರತಿಕ್ರಿಯೆ ಕೇಳಕ್ ಹೋದಾಗ ಅವ್ರ ದೂರನ್ನ ವಾಪಸ್ ಪಡೀಲಿ, ನಾವು ಅವ್ರಿಗೆ ಬಿಲ್ ಕ್ಲಿಯರ್ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಕಳೆದ 1 ವರ್ಷಗಳ ಹಿಂದೆನೆ ಬಿಲ್ ಕ್ಲಿಯರ್ ಯಾಕೆ ಮಾಡಿಲ್ಲ ಅನ್ನೋ ಪ್ರಶ್ನೆಗೆ ಜಯರಾಮ್ ರಾಯ್ಪುರ್ ಅವರೇ ಉತ್ತರ ಕೊಡ್ಬೇಕಾಗಿದೆ ರಾಘವಸೂರಿ.